ಇವತ್ತು ನನಗೆ ನಮ್ಮ ಪಾರ್ಟಿ ಕಡೆಯಿಂದ ಸಚಿವ ಸ್ಥಾನವನ್ನು ಕೊಟ್ಟ ನಂತರ ಮೀನುಗಾರಿಕೆ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಶೇಷವಾಗಿ ಈ ಒಂದು ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮಕ್ಕೆ ನಾನು ಇವತ್ತು ಭೇಟಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಮುಖ್ಯ ಉದ್ದೇಶ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮೂಲ ಬೆಲೆ ಅಡಿಕೆ, ಅಡಿಕೆಗೆ ಹಳದಿ ರೋಗ ಬಂದಿದೆ. ಹಳದಿ ರೋಗ ಬಂದು ಅಡಿಕೆ ಕೃಷಿಯನ್ನು ಮಾಡಲಿಕ್ಕೆ ಅಸಾಧ್ಯವಾದಂಥ ಒಂದು ಸಂದರ್ಭದ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದಕ್ಕೋಸ್ಕರ ಪ್ರಮುಖವಾಗಿ ಆ ಒಂದು ಅಡಿಕೆ ಕೃಷಿಯ ಬದಲಿಗೆ ಈ ಒಂದು ಮುತ್ತು ಕೃಷಿಯನ್ನು ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆಯಿಂದ ನಾನು ಇವತ್ತು ಈ ಒಂದು ಭಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಇವತ್ತು ಈ ಒಂದು ಮುತ್ತು ಕೃಷಿಯನ್ನು ಸುಜಿತ್ ದೇಸಾಯಿ ಅವರು ಮತ್ತು ಅವರ ಕುಟುಂಬದವರು ಒಟ್ಟಿಗೆ ಸೇರಿಕೊಂಡು ಆ ಒಂದು ಕೃಷಿಯನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಇಲಾಖೆಯ ನಿರ್ದೇಶಕರಾಗಿರುವಂಥ ರಾಮಾಚಾರ್ಯರು ಇವತ್ತು ಪ್ರಮುಖವಾಗಿ ಭೇಟಿ ಕೊಟ್ಟಿರುವಂಥದ್ದು ಮುಂದಿನ ದಿನದಲ್ಲಿ ಮೀನು ಕೃಷಿಯ ಜೊತೆಗೆ ಇದನ್ನು ಕೂಡ ಮುತ್ತು ಕೃಷಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ನ್ಯಾಚುರಲ್ ಆಗಿ ನೀರು ಇದೆ. ಅದಕ್ಕೋಸ್ಕರ ಆ ರೀತಿಯ ಹಳದಿ ರೋಗದ ಒಂದು ಪರಿಸ್ಥಿತಿಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ರೀತಿಯ ಒಂದು ಅವಕಾಶವನ್ನು ಮೀನುಗಾರಿಕೆಯ ಜೊತೆಗೆ ನಾವು ಮುತ್ತಿನ ಕೃಷಿಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಾಗ ಅಲ್ಲಿಯ ರೈತರಿಗೂ ಕೂಡ ಆರ್ಥಿಕವಾಗಿ ಏನು ಸಂಕಷ್ಟದಿದ್ದರೆ ಅವರಿಗೂ ಕೂಡ ಆರ್ಥಿಕವಾಗಿ ಬೆಳವಣಿಗೆಗೆ ಪೂರಕವಾಗುವಂಥ ದೃಷ್ಟಿಯಿಂದ ಬಂದಿದ್ದೇನೆ. ಅದಕ್ಕೋಸ್ಕರ ಇವತ್ತು ಬಂದು ವೀಕ್ಷಣೆ ಮಾಡಿದ್ದೇನೆ. ಮುಂದೆ ನಾವು ಸರ್ಕಾರದಲ್ಲಿ ಕೂಡ ನಮ್ಮ ಇಲಾಖೆಯಲ್ಲಿ ಕೂಡ ಈ ಒಂದು ಮುತ್ತು ಕೃಷಿ ಏನಿದೆ ಅದನ್ನು ಮಾಡುವ ದೃಷ್ಟಿಯಿಂದ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಎರಡನೇದಾಗಿ ವಿಶೇಷವಾಗಿ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಇವತ್ತು ನಾನು ಕರ್ನಾಟಕದ ಸುಮಾರು 9 ಜಿಲ್ಲೆಗಳಿಗೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದೇನೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಮೀನಿನ ಒಂದು ಉತ್ಪಾದನೆ ಏನಿದೆ ಅದನ್ನು ಜಾಸ್ತಿ ಮಾಡುವಂಥ ಒಂದು ಗುರಿಯನ್ನು ನಾವು ಕೊಟ್ಟಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಇಲ್ಲ ಸರ್, ಯಾಕೆಂದರೆ ಭಾಳಷ್ಟು ರೈತರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಕಡೆ. ಅಲ್ಲ, ಅದೇ ಒಂದು ಅಂದರೆ ರೈತರು ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅಂದರೆ ಅವರಿಗೆ ನಿಜವಾದ ಕೃಷಿಯ ಮಹತ್ವವೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನಿಷ್ಟು ಇವತ್ತು ಮೀನು ಕೃಷಿ ಒಂದು ಒಳ್ಳೆಯ ಆದಾಯ ಬರುವಂಥ ಒಂದು ಕೃಷಿ. ಅದಕ್ಕೋಸ್ಕರ ಏನೇನು ಪೂರಕ ವ್ಯವಸ್ಥೆಗಳಾಗಬೇಕಾ ಆ ರೀತಿಯ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಅವಕಾಶವನ್ನು ಮಾಡಿಕೊಟ್ಟಾಗ ರೈತರು ಎಲ್ಲರೂ ಕೂಡ ಕೃಷಿಯನ್ನು ಮಾಡಲಿಕ್ಕೆ ತಯಾರಿರ್ತಾರೆ. ಅಲ್ಲ, ಈಗ ಅದಕ್ಕಾಗಿ ನಾವೀಗ ಪ್ರಥಮ ಹಂತದಲ್ಲಿ ಮಾಡುವಂಥದ್ದು ನಾವು ಮೀನು ಮರಿಯ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿದೆ. ಯಾವುದೇ ರೈತ ನಮ್ಮಲ್ಲಿ ಬಂದು ಬೇಡಿಕೆಯನ್ನು ಇಟ್ಟಾಗ ಆ ರೈತನಿಗೆ ಮೀನು ಮರಿಯನ್ನು ನಾವು ಉತ್ಪಾದನೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ರೈತರು ಕೂಡ ಬೆಳೀಲಿಕ್ಕೆ ತಯಾರಿದ್ದಾರೆ. ಅದಕ್ಕೋಸ್ಕರ ಈ ಪ್ರಥಮ ಹಂತದಲ್ಲಿ ನಾವು ಮೀನು ಮರಿಯ ಉತ್ಪಾದನಾ ಕೇಂದ್ರಗಳೇನಿದೆ ಅದನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಆ ರೀತಿಯಲ್ಲಿ ಮೀನು ಮರಿಯನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ರೈತರಿಗೆ ನಾವು ಆ ಮೀನಿನ ಒಂದು ಮರಿಯನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥ ಒಂದು ಅವಶ್ಯಕತೆ ಇದೆ. ಆ ರೀತಿಯಲ್ಲಿ ಮಾಡಿದಾಗ ಮೀನಿನ ಒಂದು ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ, ಅದರ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಮಾರುಕಟ್ಟೆ ಜೊತೆಗೆ ಒಟ್ಟಿಗೆ ಆ ಮೀನಿನ ಗುಣಮಟ್ಟವನ್ನು ಕಾಪಾಡಬೇಕಾದ್ರೆ ಇವತ್ತು ಕೋಲ್ಡ್ ಸ್ಟೋರೇಜ್ಗಳ ಅವಶ್ಯಕತೆಯನ್ನು ಕೂಡಿದೆ. ಈ ಎಲ್ಲ ದಿಕ್ಕಿನಿಂದಲೂ ಕೂಡ ನಾವು ಗಮನವನ್ನು ಕೊಟ್ಟು ಈ ರೀತಿಯ ಒಂದು ಮೀನು